ಓಂ ನಮಃ ಶಿವಾಯ. ಈ ಒಂದು ಸ್ತೋತ್ರವನ್ನ ಇವತ್ತು ಇಡೀ ದಿನ ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರು ಹೇಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ. ಶಿವರಾತ್ರಿಯ ಈ ಸಂದರ್ಭದಲ್ಲಿ ಒಂದ್ ಕಡೆ ಉಪವಾಸ, ಶಿವನ ಧ್ಯಾನ, ಹಾಗೆನೆ ಇಡೀ ಒಂದು ಶಿವನ ಪೂಜೆಯನ್ನ ಮಾಡ್ತಾ ತ್ರಿವೇಣಿ ಸಂಗಮವನ್ನ ಮಾಡ್ತಾ ಇರುವಂತಹ ಈ ಶಿವರಾತ್ರಿಯ ದಿನ ಎಲ್ಲಾ ಭಕ್ತರು ಉಪವಾಸವನ್ನ ಮಾಡ್ತಾರೆ, ಜಾಗರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಇದರ ವಿಶೇಷತೆ ಏನು, ಯಾವ ರೀತಿಯಾಗಿ ಈ ಒಂದು ಶಿವರಾತ್ರಿ ಹಬ್ಬ ಇರುತ್ತೆ ಅನ್ನೋದರ ಜೊತೆಗೆ ನೀವೆಲ್ಲರೂ ಕೂಡ ಇವತ್ತು ಬೆಳಗ್ಗಿನಿಂದ ಶಿವನ ಧ್ಯಾನವನ್ನ ಮಾಡಿರ್ತೀರಾ, ಪೂಜೆಯನ್ನ ಮಾಡಿರ್ತೀರಾ, ಇವತ್ತು ಜಾಗರಣೆಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಜಾಗರಣೆಯನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದ್ರ ಜೊತೆಗೆ ಆ ನಂತರ ಮನೆಗೆ ಬಂದು ಜಾಗರಣೆಯನ್ನ ಮಾಡಬೇಕಾಗತ್ತೆ, ಶಿವನ ಧ್ಯಾನವನ್ನ ಮಾಡಬೇಕಾಗತ್ತೆ. ಅದಕ್ಕಂತಾನೆ ನಿಮ್ಮ ನ್ಯೂಸ್ 18 ಕನ್ನಡ ಇಡೀ ಒಂದು ರಾತ್ರಿ ನಿಮಗೆ ಬೇಕಾದಂತಹ ಅತ್ಯುತ್ತಮವಾದ ಮಾಹಿತಿಗಳ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಶಿವನನ್ನ ಆರಾಧನೆ ಮಾಡಲಾಗ್ತಾ ಇದೆ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೇಗೆ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ನಾವು ನಾನ್ ಸ್ಟಾಪ್ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ. ದೇಶದ ಎಲ್ಲಾ ಕಡೆ ಶಿವರಾತ್ರಿ ಸಂಭ್ರಮ ಇದೆ. ಈ ಒಂದು ಸಂಭ್ರಮದ ನಾನ್ ಸ್ಟಾಪ್ ಲೈವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಹಾಗಾದ್ರೆ ನಾಡಿನ ಎಲ್ಲೆಡೆ ಯಾವ ರೀತಿಯಾಗಿದೆ ಈ ಒಂದು ಮಹಾಶಿವರಾತ್ರಿಯ ಜಾಗರಣೆ? ಬೆಳಗ್ಗಿನಿಂದ ಕೂಡ ಎಲ್ಲಾ ಒಂದು ಶಿವ ಭಕ್ತರು ಶಿವನನ್ನ ಧ್ಯಾನ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಉಪವಾಸವನ್ನ ಕೈಗೊಂಡಿದ್ದಾರೆ. ರಾತ್ರಿ ಜಾಗರಣೆಗೆ ಬಹಳ ಮಹತ್ವ ಕೂಡ ಇದೆ. ಹಾಗಾದ್ರೆ ದೇಶದ 18 ದೇಗುಲಗಳಿಂದ ನ್ಯೂಸ್ 18 ನಲ್ಲಿ ನೇರ ಪ್ರಸಾರ. ನೀವಿದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಮಿಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಬಹಳಷ್ಟು ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನ್ಯೂಸ್ 18 ನಲ್ಲಿ ಅದರ ಎಲ್ಲ ನೇರ ಪ್ರಸಾರವನ್ನ ನಾವು ನಿಮ್ಗೆ ತೋರಿಸ್ತೀವಿ. ಶಿವರಾತ್ರಿಯ ಮಹತ್ವ ಏನು, ಜಾಗರಣೆ ಹೇಗ್ ಮಾಡ್ಬೇಕು, ಶಿವನನ್ನ ಒಲಿಸಿಕೊಳ್ಳೋದಿಕ್ಕೆ ಹೇಗಿರ್ಬೇಕು ಆರಾಧನೆ, ನ್ಯೂಸ್ 18 ಸ್ಟುಡಿಯೋದಲ್ಲಿ ಶಿವ ಪಂಡಿತರಿಂದ ಮಹತ್ವದ ಮಾಹಿತಿ ಕೂಡ ನಿಮ್ಗೆ ಸಿಗತ್ತೆ. ಮುಂಜಾನೆ 6 ಗಂಟೆಯವರೆಗೂ ನ್ಯೂಸ್ 18 ನ ಮೆಗಾ ಕವರೇಜ್ ದೇಶ ರಾಜ್ಯದ ಮೂಲೆ ಮೂಲೆಯಿಂದಲೂ. ನಿಮ್ಮ ಊರಲ್ಲಿ ಯಾವ ರೀತಿ ಆಗ್ತಾ ಇದೆ ಶಿವರಾತ್ರಿ ಪೂಜೆ ಪುನಸ್ಕಾರ, ದೇವಸ್ಥಾನಗಳಲ್ಲಿ ಹೇಗ್ ನಡೀತಾ ಇದೆ, ಇವೆಲ್ಲದರ ಸಂಪೂರ್ಣವಾದ ಮಾಹಿತಿಯ ದೃಶ್ಯಗಳ ಸಮೇತವಾಗಿ ನಾನ್ ಸ್ಟಾಪ್ ಲೈವ್ ಮನೆಯಲ್ಲೇ ಕುಳಿತು ಶಿವರಾತ್ರಿ ಜಾಗರಣೆಯನ್ನ ನೀವು ಆಚರಿಸೋದಕ್ಕೆ ಒಂದು ಸೂಕ್ತವಾದ ಅವಕಾಶವನ್ನ ನಾವು ಕಲ್ಪಿಸಿದ್ದೀವಿ. ನೀವೀಗಾಗಲೇ ಗಮನಿಸಬಹುದು ಬೆಳಗ್ಗೆನಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲೂ ಪೂಜೆ ಪುನಸ್ಕಾರಗಳಲ್ಲಿ ಜನರು ಈಗಾಗಲೇ ನಿರತರಾಗಿದ್ರು. ಈಗ ನೀವು ನೋಡ್ತಾ ಇರುವಂತಹ ಈ ದೃಶ್ಯ ಕಾಡು ಮಲ್ಲೇಶ್ವರ ದೇವಸ್ಥಾನದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗಾಗಲೇ ಅಲ್ಲೂ ಕೂಡ ಸಾಕಷ್ಟು ಭಕ್ತರು ನೆರೆದಿದ್ದಾರೆ. ಶಿವರಾತ್ರಿಯ ದಿನ ಈ ಸಂದರ್ಭದಲ್ಲಿ ಜಾಗರಣೆಯನ್ನ ಮಾಡಬೇಕು, ಜೊತೆಗೆ ದೇವರ ದರ್ಶನವನ್ನ ಮಾಡಿದ್ರೆ ಅವರ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ, ಅಭೀಷ್ಟಗಳು ನೆರವೇರುತ್ತೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಅದಕ್ಕೋಸ್ಕರನೇ ಸಾಕಷ್ಟು ನಾವು ಗಮನಿಸ್ತಾ ಇದೀವಿ ಬೇರೆ ಬೇರೆಯ ಪುರಾಣಗಳಲ್ಲಿ, ಸ್ಕಂದ ಪುರಾಣ ಆಗಿರ್ಬೋದು, ಲಿಂಗ ಪುರಾಣ ಆಗಿರ್ಬೋದು, ಶಿವ ಪುರಾಣ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಎಲ್ಲಾ ಪುರಾಣಗಳಲ್ಲೂ ಇವತ್ತಿನ ದಿನದ ಮಹತ್ವ ಏನು, ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಉಪವಾಸ ಮಾಡೋದ್ರಿಂದ ಹಿಡಿದು ವೈಜ್ಞಾನಿಕ ಹಿನ್ನೆಲೆಯಿಂದ ಹಿಡಿದು ಜೊತೆಗೆ ಧ್ಯಾನ ಮಾಡುವಂತಹ ಬಗ್ಗೆ, ಜೊತೆಗೆ ಸ್ತೋತ್ರಗಳನ್ನ ಯಾವ ರೀತಿಯಾಗಿ ತಪ್ಪಿಲ್ಲದೆ ಉಚ್ಚಾರಣೆಯನ್ನ ಮಾಡುವ ಬಗ್ಗೆ ಇವೆಲ್ಲವನ್ನ ಕೂಡ ತಿಳಿಸಲಾಗಿದೆ. ಆ ಮಾಹಿತಿಯನ್ನ ಕೂಡ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಇಡೀ ದಿನ ಶಿವನ ಧ್ಯಾನವನ್ನ ಮಾಡಿದ್ರೆ ಎಲ್ಲಾ ಕಷ್ಟಗಳು ಕೂಡ ನಾಶ ಆಗತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಒಂದು ಅದ್ಭುತವಾದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತವರಿಗೆ ಇಂತಹ ದೃಶ್ಯಗಳನ್ನ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಿಮ್ಮ ನ್ಯೂಸ್ 18 ಕನ್ನಡ ನೀವು ಎಲ್ಲಾ ದೇವಸ್ಥಾನಗಳ ಒಂದು ದರ್ಶನವನ್ನ ಮಾಡಬೇಕು ಅಂತ ಇದ್ರೆ ಆ ಒಂದು ಅವಕಾಶವನ್ನ ಕೂಡ ಕೊಡ್ತಾ ಇದೆ. ಎಲ್ಲಾ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಜನ ದರ್ಶನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಅಲ್ಲ, ಅದರ ಜೊತೆಗೆ ದೇವರ ದರ್ಶನವನ್ನ ಕೂಡ ನಾವು ನಿಮ್ಗೆ ಕೊಡುವಂತಹ ಅವಕಾಶವನ್ನ ಕಲ್ಪಿಸಿದ್ದೇವೆ.
ರಂಗ ದೇ ರೇ ಮೋಸೆ ನೈನ ನೈನ ರೇ ಮೋಸೆ ನೈನ ನೈನ ರೇ ಮೋಸೆ ಮೀಟರ್ ದೂರದಿಂದ ಬರಿಗಾಲಲ್ಲಿ ಕಪಿಲಾ ನದಿ ನೀರು ಹೊತ್ತು ತಂದು ಭಕ್ತರು ಶಿವರಾತ್ರಿ ಆಚರಣೆ ಮಾಡಿದ್ದಾರೆ. ಇದು ಚಾಮರಾಜನಗರ ಜಿಲ್ಲೆಯ ಹೆಗ್ಗೊಟ್ಟಾರ ಗ್ರಾಮದಲ್ಲಿ ತಲೆ ತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಪ್ರತಿ ವರ್ಷ ಶಿವರಾತ್ರಿಯಂದು ನಂಜನಗೂಡು ತಾಲೂಕಿನ ಆನಂಬಳ್ಳಿ ಬಳಿ ಹರಿಯುವ ಕಪಿಲಾ ನದಿಗೆ ತೆರಳುವ ಗ್ರಾಮಸ್ಥರು ಕಪಿಲೆಗೆ ಪೂಜೆ ಸಲ್ಲಿಸಿ ಬರಿಗಾಲಲ್ಲಿ ಕಪಿಲಾ ಜಲ ಹೊತ್ತು ತರುತ್ತಾರೆ. 35 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಕಪಿಲಾ ಜಲ ಹೊತ್ತು ತಂದು ಅದರಲ್ಲಿ ಗ್ರಾಮದ ಸಿದ್ದರಾಮೇಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಸಿದ್ದರಾಮೇಶ್ವರನಿಗೆ ರಾತ್ರಿ ಇಡೀ 5 ಬಾರಿ ಕಪಿಲಾ ಜಲದಿಂದ ಅಭಿಷೇಕ ಮಾಡಿ ಶಿವರಾತ್ರಿಯನ್ನ ಆಚರಿಸುತ್ತಾರೆ. ಅಭಿಷೇಕ ಮಾಡಿದ ತೀರ್ಥವನ್ನೇ ಪ್ರತಿ ಮನೆಗೂ ಕೊಂಡೊಯ್ದು ಇಷ್ಟಲಿಂಗಕ್ಕೆ ಅಭಿಷೇಕ ಮಾಡಿದ ಬಳಿಕ ಇಷ್ಟಲಿಂಗಕ್ಕೆ ವಸ್ತ್ರ ಧಾರಣೆ ಮಾಡಿ ಶಿವಪೂಜೆಯನ್ನ ಮಾಡುವುದು ಈ ಊರಿನವರ ವಿಶೇಷತೆ.